ಈ ಮದ್ಯಪಾನ ಯಾವಾಗ ಆರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಮದ್ಯಪಾನ ಪ್ರಿಯರಿಗೆ ಯಾವುದೇ ತರಹದ ಸವಲತ್ತುಗಳನ್ನ ಕೊಡಲಿಲ್ಲ ಸರ್ಕಾರ. ಇವತ್ತು ಕರ್ನಾಟಕ ಸರ್ಕಾರ 30% ನಮ್ಮ ಆದಾಯದಲ್ಲಿ ಸರ್ಕಾರ ನಡೀತಾ ಇದೆ. ನಮ್ಮ ಹೋರಾಟ ಏನಂದ್ರೆ, ನಮ್ಮ ಸಂಘದ ಉದ್ದೇಶ ಏನಂದ್ರೆ, ನಮಗೆ ಆ ಬಾಟಲ್ ಮೇಲೆ 1 ಲಕ್ಷ ಇನ್ಶೂರೆನ್ಸ್ ಮಾಡ್ಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ಸರ್ಕಾರದ ಮೇಲೆ. ನಮ್ಮ ನಾವೇನಾದರೂ ಗತವಾದಾಗ ನಮ್ಮ ಕುಟುಂಬಕ್ಕೆ 1 ಲಕ್ಷ ಹಣ ಸಿಗಬೇಕು ಅಂತೇಳಿ ಆ ಬಾಟ್ಲ ಮೇಲೆ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ. ಎರಡನೇದು, ನಾವು ಮದ್ಯಪಾನ ಪ್ರಿಯರು ಮನೆಯಲ್ಲಿ ಹೋಗಿ ಗಲಾಟೆ ಅದು ಇದು ಮಾಡ್ತಾ ಇದ್ರೆ ಮಕ್ಳುಗಳಿಗೆ ಎಜುಕೇಷನ್ ತೊಂದರೆ ಆಗುತ್ತೆ ಅಂತೇಳಿ ಆ ಒಂದು ಇದರಲ್ಲಿ ಹಾಸ್ಟೆಲ್ಸ್ಗಳಲ್ಲಿ 10% ರಿಸರ್ವ್ ಮಾಡಬೇಕು ಅಂತ. ನಮಗೆ ನಮ್ಮ ಮಕ್ಳುಗಳಿಗೆ 10% ರಿಸರ್ವ್ ಮಾಡಬೇಕು. ಮಕ್ಳು ಓದೋದಕ್ಕೆ ಮನೇಲಿ ಓದೋಕ್ಕಾಗಲ್ಲ. ಅದರ ಜೊತೆಗೆ ನಮ್ದೊಂದು ನಿಗಮ ಮಾಡಬೇಕು. ನಿಗಮ ಮಾಡಿ ಪ್ರತಿ ವರ್ಷ 1 ಲಕ್ಷ ಮನೆಗಳನ್ನ ನಮ್ಮ ನಿಗಮದಿಂದ ಕೊಡಬೇಕು ನಮ್ಮ ಮದ್ಯಪಾನ ಪ್ರಿಯರಿಗೆ ಅಂತೇಳಿ ನಮ್ಮ ಹೋರಾಟ ಇದೆ. ಜೊತೆಗೆ ಏನು ಆಪರೇಷನ್ಸ್ಗಳು ಲಿವರ್ ಅದು ಇದು ಆಪರೇಷನ್ಸ್ ಆದಂತ ಸಂದರ್ಭಗಳಲ್ಲಿ ಸರ್ಕಾರ 4-5 ಲಕ್ಷ ಖರ್ಚು ಬರ್ತದೆ, ಅದನ್ನ ಸರ್ಕಾರ ಭರಿಸ್ಕೊಡ್ಬೇಕಂತೇಳಿ ನಮ್ಮ ಹೋರಾಟ ಇದೆ. ಜೊತೆಗೆ 3 ತಿಂಗಳಿಗೆ ಒಂದು ಸಾರಿ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಮ್ಮ ಆರೋಗ್ಯ ತಪಾಸಣೆಗಳನ್ನ ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ ಇದೆ ಸರ್ಕಾರಕ್ಕೆ. ಜೊತೆಗೆ ನಾವು ಎಲ್ಲ ಯಾವ ಒಂದು ಮದ್ಯಪಾನ ಅಂಗಡಿಗಳಲ್ಲಿ ಸ್ವಚ್ಛ ಫಿಲ್ಟರ್ ನೀರು ಕೊಡಬೇಕು. ಜೊತೆಗೆ ಶೌಚಾಲಯಗಳು ಸರಿಯಾಗಿರ್ಬೇಕು. ಜೊತೆಗೆ ಅವರು ಸಂದರ್ಭಗಳಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಹೊರಗಡೆ ನುಗ್ತಾರೆ, ನುಗ್ಗಬಾರ್ದು. ಅವ್ರು ರಿಲೀಫ್ ಆಗೋದಕ್ಕೆ 3-4 ಗಂಟೆ ರಿಲೀಫ್ ಆಗೋಕ್ಕೆ ಅವ್ರಿಗೆ ಕೂರಕ್ಕೆ ಜಾಗ